ಹತ್ತು ಟಿಡಿಆರ್ ಹಗರಣ ಬಯಲಾಗಿದೆ. ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಅರೆಸ್ಟ್ ಆಗಿದ್ದಾರೆ. ಮೂಡ ಕಮಿಷನರ್ ಮನ್ಸೂರ್ ಅಲಿಯನ್ನ ಬಂಧಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು. 25 ಲಕ್ಷ ಲಂಚವನ್ನ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಕಮಿಷನರ್ ಮನ್ಸೂರ್ ಅಲಿಯನ್ನ ಬಂಧಿಸಿರುವಂತದ್ದು ಲೋಕ ಪೊಲೀಸರು. ಟಿಡಿಆರ್ ಕ್ಲಿಯರೆನ್ಸ್ ಮಾಡಲು 25 ಲಕ್ಷ ಲಂಚವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಟಿಡಿಆರ್ ಕ್ಲಿಯರೆನ್ಸ್ಗೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ ಮನ್ಸೂರ್ ಅಲಿ ಅವರು. ಬ್ರೋಕರ್ ಮೊಹಮ್ಮದ್ ಸಲೀಂನನ್ನ ಕೂಡ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸರು. ಮೂಡ ಆಯುಕ್ತ ಮನ್ಸೂರ್ ಅಲಿ ಬಂಧನವಾಗಿದೆ. ಲೋಕಾಬಲಿಗೆ ಬಿದ್ದಿರುವಂತದ್ದು ಮೂಡ ಕಮಿಷನರ್. 25 ಲಕ್ಷ ಲಂಚವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಟಿಡಿಆರ್ ಅಂದ್ರೆ ಅಭಿವೃದ್ಧಿ ಹಕ್ಕುಗಳ ವರ್ಗಾವಣೆಯ ಕ್ಲಿಯರೆನ್ಸ್ ಮಾಡಲು ಇವರು 25 ಲಕ್ಷ ಲಂಚವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಈ ಬಗ್ಗೆ ದೂರನ್ನ ಕೂಡ ನೀಡಲಾಗಿತ್ತು. ಕೊಟ್ಟಾರ ಚೌಕಿಯ ನಿವಾಸಿ ಗಿರಿಧರ್ ಶೆಟ್ಟಿ ಅವರು ದೂರನ್ನ ನೀಡಿದ್ರು. 10.8 ಎಕರೆ ಜಮೀನನ್ನ ಕೂಡ ಹೊಂದಿರ್ತಾರೆ ಗಿರಿಧರ್ ಶೆಟ್ಟಿ ಅವರು. ಕಸ ನಿರ್ವಹಣೆಯ ಘಟಕ ವಿಸ್ತರಣೆ ಪಾಲಿಕೆಯಿಂದಾಗಿ ಜಮೀನನ್ನ ಖರೀದಿ ಮಾಡಿರ್ತಾರೆ ಇವರು. ಟಿಡಿಆರ್ ನಿಯಮದ ಅಡಿಯಲ್ಲಿ ಜಮೀನು ಖರೀದಿ ಮಾಡಲಾಗಿರುತ್ತೆ. ಆದ್ರೆ ಟಿಡಿಆರ್ ಕ್ಲಿಯರೆನ್ಸ್ಗೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ. ಅದರಲ್ಲೂ ಕೂಡ 25 ಲಕ್ಷ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ ಮನ್ಸೂರ್ ಅಲಿ ಅವರು. ಬ್ರೋಕರ್ ಮೊಹಮ್ಮದ್ ಸಲೀಂನನ್ನ ಕೂಡ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸರು. ಡಿವೈಎಸ್ಪಿ ಚಲುವರಾಜ್, ಇನ್ಸ್ಪೆಕ್ಟರ್ಗಳಾದಂತಹ ಅಮಾನುಲ್ಲಾ, ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಿನ್ನೆ ದಾಳಿಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. 10.8 ಎಕರೆ ಜಮೀನನ್ನ ಕೂಡ ಹೊಂದಿರ್ತಾರೆ ಗಿರಿಧರ್ ಶೆಟ್ಟಿ ಅವರು. ಜೊತೆಗೆ ಟಿಡಿಆರ್ ನಿಯಮದ ಅಡಿಯಲ್ಲಿ ಜಮೀನು ಖರೀದಿ ಮಾಡಿರ್ತಾರೆ. ಟಿಡಿಆರ್ ಕ್ಲಿಯರೆನ್ಸ್ಗೆ ಅಂತ ಹೇಳಿ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಮನ್ಸೂರ್ ಅಲಿ ಅವರು. ಜೊತೆಗೆ 25 ಲಕ್ಷ ಲಂಚವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಇನ್ನು ಮೂಡ ಆಯುಕ್ತ ಮನ್ಸೂರ್ ಅಲಿಯ ಬಂಧನವಾಗಿದೆ. ಜೊತೆಗೆ ಬ್ರೋಕರ್ ಮೊಹಮ್ಮದ್ ಸಲೀಂನನ್ನ ಕೂಡ ಬಂಧಿಸಿದ್ದಾರೆ ಪೊಲೀಸರು.